ಆಭರಣವನ್ನ ತೆಗೆದುಕೊಳ್ಳಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜ್ಯುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಅಮೆರಿಕದ ನ್ಯೂಜೆರ್ಸಿಯಲ್ಲಿರುವ ಸಾಫ್ಟ್ವೇರ್ ಕನ್ನಡಿಗರೊಬ್ಬರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಭಾಷಣದ 4 ಸಾಲುಗಳಿಂದ ಪ್ರೇರಿತರಾಗಿ ಕಿರುಚಿತ್ರವೊಂದನ್ನು ನಿರ್ಮಿಸಿ ನಿರ್ದೇಶಿಸಿದ ಘಟನೆಯೊಂದು ನಡೆದಿದೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಇದು ನಿಜ. ಕನ್ನಡದ ವರನಟ ರಾಜ್ಕುಮಾರ್ ನಟನೆಯ ಬಂಗಾರದ ಮನುಷ್ಯ ಚಿತ್ರವನ್ನು ನೋಡಿ ಪಟ್ಟಣ ಸೇರಿದ ಯುವಕರ ಅನೇಕರು ಮತ್ತೆ ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಮಾಡಿ ಬದುಕು ಕಟ್ಟಿಕೊಂಡ ಉದಾಹರಣೆ ನಮ್ಮ ಮುಂದಿದೆ. ಅಂತೆಯೇ ವಿಷ್ಣುವರ್ಧನ್ ನಟನೆಯ ಯಜಮಾನ ಚಿತ್ರವನ್ನು ನೋಡಿ ಪ್ರೇರಿತರಾಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡಿ 1000 ಮಂದಿಗೆ ಊಟ ಕೊಟ್ಟ ವರದರಾಜಪ್ಪಯ್ಯವರ ಸಾಹಸಿ ಬದುಕನ್ನು ಕೂಡ ನಾವು ನೋಡಿದ್ದೇವೆ. ಮೊನ್ನೆ ತೆರೆ ಕಂಡ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ನೋಡಿ ಅನಾಥಾಶ್ರಮಕ್ಕೆ ಶ್ರಮದಾನ ಮಾಡುತ್ತಿರುವ ಯುವಕರ ಕಥೆಯು ನಮ್ಮ ಮುಂದಿದೆ. ಇದೀಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮಾತುಗಳಿಂದ ಪ್ರೇರಿತನಾದ ಅಮೆರಿಕ ವಾಸಿ ಕರ್ನಾಟಕದ ಹೋತೂರಿನ ರಾಜಶೇಖರ ಗೌಡ ಅನ್ನುವವರು ಒಂದು ಅಚ್ಚುಕಟ್ಟಾದ ಕಿರುಚಿತ್ರವನ್ನು ಸಿದ್ಧಪಡಿಸಿದ್ದಾರೆ. ಈ ಕಿರುಚಿತ್ರ ರಾಜಶೇಖರ್ ಬದುಕಿನ ಬಹುದೊಡ್ಡ ಸಾಧನೆ. ಇದನ್ನು ರವಿಚಂದ್ರನ್ ಕೈಲಿ ಬಿಡುಗಡೆ ಮಾಡಿಸಬೇಕೆನ್ನುವ ಕನಸು ಕಾಣುತ್ತಿದ್ದಾರೆ ರಾಜಶೇಖರ ಗೌಡ. ಅದು ನಡೆದದ್ದು ಹೀಗೆ. 2010 ಚಾನಲ್ಲೊಂದು ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಿತ್ತು. ಅಂದಿನ ಅದ್ದೂರಿ ಕಾರ್ಯಕ್ರಮದ ನಿರೂಪಣೆಯ ಹೊಣೆ ಹೊತ್ತವರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ವೇದಿಕೆಯ ಮೇಲಿದ್ದವರೆಂದರೆ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರವಿಚಂದ್ರನ್, ರಕ್ಷಿತಾ ಮತ್ತು ಜೋಗಿ ಪ್ರೇಮ್. ತಮ್ಮ ಮಾತಿನ ಒಂದು ಹಂತದಲ್ಲಿ ರವಿಚಂದ್ರನ್ ಹೇಳಿದ್ದು ಹೀಗೆ. ಇಲ್ಲಿರೋ ಶಿವರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ಭಾರತೀಯವ್ರ ಫ್ಯಾಮಿಲಿ ಆಗಿರ್ಬೋದು, ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಇರೋ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನು ಕಳೆದುಕೊಂಡಿದ್ದೀವಿ. ಆದರೆ ನಾನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೂ ಸಾಯೋದಿಲ್ಲ, ನಾವು ಮರೆತರೆ ಮಾತ್ರ ಸಾಯ್ತಾರೆ. ರವಿಚಂದ್ರನ್ ಅವರ ಈ ಮಾತುಗಳನ್ನು ಕೇಳಿಸಿಕೊಂಡ ರಾಜಶೇಖರ ಗೌಡರು ಇದರಿಂದ ಪ್ರೇರಿತರಾಗಿ ಒಂದು ಪುಟ್ಟ ಕಿರುಚಿತ್ರವನ್ನು ಸಿದ್ಧಪಡಿಸಿದ್ದಾರೆ. ಈ ರಾಜಶೇಖರ ಗೌಡರು ಕನ್ನಡ ಚಿತ್ರರಂಗದ ಬಗ್ಗೆ ವಿಶೇಷ ಆಸಕ್ತಿ ಇರುವವರು. ಅಮೆರಿಕದಲ್ಲಿದ್ದರೂ ತಾಯಿನಾಡನ್ನು ಮರೆಯದವರು. ಅಷ್ಟೇ ಅಲ್ಲ, ಸದಾ ಕನ್ನಡ ಚಿತ್ರಗಳನ್ನು ಮತ್ತು ಕನ್ನಡದ ಕಾರ್ಯಕ್ರಮಗಳನ್ನು ನೋಡುತ್ತಿರುವವರು. ಇವರ ಆಫೀಸ್ ಸಮಯ 9:00 AM to 6:00 PM. ಈ ಅವಧಿಯ ನಂತರದ ಸಮಯವನ್ನು ಸಿನಿಮಾ ವೀಕ್ಷಣೆಗಾಗಿ ಮುಡಿಪಾಗಿಟ್ಟವರು. ಹೇಗಿದೆ ನೋಡಿ ಹೊರದೇಶದ ಕನ್ನಡಿಗನ ಕನ್ನಡ ಪ್ರೇಮ ಮತ್ತು ಕನ್ನಡ ಚಿತ್ರರಂಗದ ಮೇಲಿನ ಅಭಿಮಾನ. ಸದ್ದಿಲ್ಲದೆ ವಿದೇಶದಲ್ಲಿ ಕನ್ನಡ ಕಟ್ಟುವ ಕೆಲಸ ಮಾಡುತ್ತಿರುವ ರಾಜಶೇಖರ ಗೌಡರಿಗೊಂದು ಅಭಿನಂದನೆ ತಿಳಿಸೋಣ. ಎಂಥ ದುರಂತ ನೋಡಿ, ಈ ಕಿರುಚಿತ್ರವನ್ನು ಅದೇ ರವಿಚಂದ್ರನ್ ಕೈಯಲ್ಲಿ ಬಿಡುಗಡೆ ಮಾಡಿಸುವ ಉಮೇದಿನಲ್ಲಿ ಬೆಂಗಳೂರಿಗೆ ಕುಟುಂಬ ಸಮೇತರಾಗಿ ಬಂದಿದ್ದರು ರಾಜಶೇಖರ್. ನಾನು ಊರಲ್ಲಿದ್ದುದರಿಂದ ರವಿಚಂದ್ರನ್ ಸಂಪರ್ಕ ಸಾಧ್ಯವಾಗದೆ ಅಮೆರಿಕಕ್ಕೆ ವಾಪಸ್ ಹೊರಟಿದ್ದಾರೆ. ಇನ್ನೇನು ನ್ಯೂಜೆರ್ಸಿಗೆ ತಲುಪಬೇಕು. ಅಷ್ಟರಲ್ಲಿ ರಾಜಶೇಖರ್ ಅವರ 5 ಪುಟ್ಟ ಕಂದನ ಜೀವ ಹಾರಿಹೋಗಿದೆ. ಹೇಗೆ ಎನ್ನುವುದು ನನಗೆ ಗೊತ್ತಿಲ್ಲ. ಫೇಸ್ಬುಕ್ನಲ್ಲಿ ಈ ವಿವರವನ್ನು ಓದಿ ಗರಬಡೆದು ಹೋಗಿದ್ದೇನೆ. ಹೇಗೆ ಸಹಿಸಿಕೊಳ್ಳುತ್ತಾರೋ ಗೆಳೆಯ. ಯಾರೂ ಸಾಯೋದಿಲ್ಲ, ಆದರೆ ರವಿಚಂದ್ರನ್ ಅವರ ಮಾತುಗಳು ಈಗ ಪ್ರಾಕ್ಟಿಕಲ್ ಆಗಿ ಸ್ವತಃ ರಾಜಶೇಖರ್ ಅವರಿಗೆ ಅನ್ವಯವಾಗುವಂತಹ ಘಟನೆ ನಡೆದಿದೆ. ಕರುಳು ಕುಡಿ ಮತ್ತೆ ಹುಟ್ಟಿ ಬರುವ ನಿರೀಕ್ಷೆಯಲ್ಲಿದ್ದಾರೆ ರಾಜಶೇಖರ್.